ನಮಸ್ಕಾರ ಸರ್, ನನ್ನ ಹೆಸರು ಸುನಿಲ್ ಕುಮಾರ್ ಪಿಳ್ಳೆ ಅಂತ, ಶಾರ್ಟ್ ಆಗಿ ಎಸ್ ಕೆ ಪಿಳ್ಳೆ ಅಂತ ಕರೀತಾರೆ, ಇಲ್ಲ ಸುನಿಲ್ ಪಿಳ್ಳೆ ಅಂತ ಕರೀತಾರೆ. ಬೇಸಿಕಲ್ಲಿ ನಾನೊಬ್ಬ ಸ್ಟಿಲ್ ಫೋಟೋಗ್ರಾಫರು. ಕೊನೆಗೆ ಸ್ಟಿಲ್ಲಿಂದ ಸಿನಿಮಾಟೋಗ್ರಫಿ ಡಿ ಒ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ಆಗಿ ಸರ್ ನಾನು ಈ ಫೀಲ್ಡ್ಗೆ ಇಳಿದು 28 ವರ್ಷಗಳ ಆಗಿದೆ ಸರ್. ಅದು ಆ ಒಂದು ಸಣ್ಣ ಘಟನೆ ಸರ್ ಏನನ್ನಿಸ್ತು ಅಂದರೆ ಇನ್ಸ್ಪೈರ್ ಮಾಡ್ತು ನನಗೆ. ಅದು ಆ್ಯಕ್ಚುಲಿ ನೀವು ನೋಡಿರ್ತೀರಾ, ತುಂಬ ಹಳೆಯ ಕ್ಯಾಮ್ರಾ, ಸಣ್ಣ ಕ್ಯಾಮ್ರಾ ಇರುತ್ತೆ, ಒಂದು 24 ಫ್ರೇಮ್ಸ್ ಮಾತ್ರ ಎಕ್ಸ್ಪೋಸ್ ಆಗುತ್ತೆ, ಹೀಗೆ ಜಾಮೆಟ್ರಿ ಬಾಕ್ಸ್ ಥರ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಒಂದು ಸಮಾರಂಭ, ಮನೇಲಿ ನಡೆದಂಥ ಒಂದು ಸಮಾರಂಭ, ಫ್ಯಾಮಿಲಿ ಒಳಗೆ ನಡೆದಂಥ ಸಮಾರಂಭದಲ್ಲಿ ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದೆ ನಾನು. ಆ ಫೋಟೋನಲ್ಲಿ 24 ಫ್ರೇಮ್ ನೆಗೆಟಿವ್ ಫ್ರೇಮ್ನಲ್ಲಿ ಕೈಗೆ ಸಿಕ್ಕಿದ್ದು ಬರೀ 4 ಫೋಟೋ. ಸೊ ಇಡೀ ಫ್ಯಾಮಿಲಿಯವರು ಮನುಷ್ಯ ಎಲ್ಲ ಸೇರಿಕೊಂಡು ಬೈಗಳಕ್ಕೆ ಶುರು ಮಾಡಿದ್ರು. ಒಬ್ಬ ಫೋಟೋಗ್ರಾಫರ್ನ ಕರೆಸಿದ್ರೆ ಈ ಥರ ಆಗ್ತಿತ್ತ, ನಮಗೆಲ್ಲ ಫೋಟೋ ಸಿಗ್ತಾ ಇತ್ತು, ಹಾಗೆ ಹೀಗೆ ಅಂತ. ಸೊ ಆವಾಗ ಮೈಂಡ್ಗೆ ಹತ್ತಿತ್ತು, ಒಬ್ಬ ಫೋಟೋಗ್ರಾಫರೇ ಬಂದು ತೆಗೆಯುವಂಥ ವಿಚಾರ ಏನಿದೆ, ನಾನ್ಯಾಕೆ ಅದನ್ನು ಕಲಿಬಾರ್ದು ಅನ್ನೋ ಒಂದು ಲೆವೆಲ್ಗೆ ಇದಾಗಿ ಆ ಫೋಟೋಗ್ರಾಫಿಯನ್ನು ಕಲಿತೆ ಸರ್. ಅದಾದಮೇಲೆ ಹಂಗೆ ಅಂತಂತವಾಗಿ ಎಲ್ಲೆಲ್ಲ ಹೋಯ್ತು, ಒಂದು ಕಡೆ ಒಂದು ಜಾಯ್ನ್ ಆದೋ, ಕೆಲಸಕ್ಕೆ ಅಂತ ಜಾಯ್ನ್ ಆದೋ, ಅಲ್ಲಿಂದ ಫೋಟೋಗ್ರಾಫರ್ ಆಗಿ ವಿಡಿಯೋಗ್ರಾಫರ್ ಆಗಿ ಮದುವೆ ಅದು ಇವೆಂಟ್ಸು ಕವರೇಜ್ ಮಾಡೋ ಲೆವೆಲ್ಗೆ ಆಯಿತು. ಕೊನೆಗೆ ಹೀಗೆ ನಮ್ಮ ಸ್ನೇಹಿತರ ಸರ್ಕಲ್ ಒಂದು ಫಾರ್ಮ್ ಆಯಿತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಂದ್ರ ಸಿನ್ಹಾ ಸರ್ ಅಂತ ಇದ್ದಾರೆ, ಅವರು ಯಾಕೆ ಬರೀ ಮದುವೆ ತಕ್ಕೊಂಡೇ ಇದ್ಬಿಡ್ತೀರಾ, ಸಿನಿಮಾ ಮಾಡ್ಬೋದು, ಯಾಕೆ ನೀವು ಸಿನಿಮಾ ಟ್ರೈ ಮಾಡಬಾರ್ದು ಅಂತೇಳಿ ವಿ ಎಚ್ ಎಸ್ ಕ್ಯಾಮ್ರಾ ಇಟ್ಕೊಂಡು ಅದರಲ್ಲಿ ಸಣ್ಣ ಕತೆಗಳನ್ನ ಶೂಟ್ ಮಾಡಿ, ಆಮೇಲೆ ಅಲ್ಲಿಂದ ಅವ್ರ ಸ್ನೇಹಿತರು ಇನ್ನೊಬ್ಬರು ರಾಜು ಆಚಾರ್ಯ ಅಂತ ಪರಿಚಯ ಆಗಿ, ಅವರು ಅವ್ರದ್ದೊಂದು ಸುಮಾರು ಒಂದು 50-60 ಶಾರ್ಟ್ ಮೂವಿಗಳನ್ನ ಶೂಟ್ ಮಾಡಿ ಕೊನೆಗೆ ಅದು ಸಿನಿಮಾ ಮಾಡಲೇಬೇಕು ಅನ್ನೋ ಲೆವೆಲ್ಗೆ ಬಂದು ನಿಲ್ಲಿಸ್ತು ಸರ್. ಸರ್ ಇನ್ನೊಂದೇನು ಅಂದರೆ ಕ್ಯಾಮ್ರಾ ಅನ್ನೋದೊಂದು ಇದಷ್ಟೇನೆ ಮಾಧ್ಯಮ, ಓಕೆ, ಬಟ್ ಯಾರು ಬೇಕಾದರೂ ಮಾಡಬಹುದು ಅನ್ನೋದು ಸುಳ್ಳು. ಯಾಕೆಂದರೆ ನಾನು ಬಾಂಬೆನಲ್ಲಿ ಒಂದು ಕಾನ್ಫರೆನ್ಸ್ಗೆ ಹೋದಾಗ ಕೊಡಾಕ್ ಕಂಪನಿಯವರು ನನ್ನೊಂದು ಕ್ವಶನ್ ಕೇಳಿದರು. ಏನಂತ ಕೇಳಿದರು ಅಂದರೆ, ವಾಟ್ ಮೇಕ್ಸ್ ಎ ಪಿಕ್ಚರ್ ಬ್ಯೂಟಿಫುಲ್, ಎದರ್ ದಿ ಕ್ಯಾಮ್ರಾ ಅರ್ ಎ ಪರ್ಸನ್ ಬಿಹೈಂಡ್ ದಿ ಕ್ಯಾಮ್ರಾ. ಸೊ ಒಬ್ಬ ಕ್ಯಾಮ್ರಾಮನ್ನಿಂದ ಮಾತ್ರನೇ, ಒಬ್ಬ ಪ್ರೊಫೆಷ್ನಲ್ ಕ್ಯಾಮ್ರಾಮನ್ನಿಂದ ಮಾತ್ರನೇ ಅದ್ಭುತವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ, ಕ್ಯಾಮ್ರಾಯಿಂದ ಏನೂ ಸಾಧ್ಯ ಇಲ್ಲ ಸರ್. ಸರ್ ನಾನೊಂದು ಸ್ಲೋಗನ್ ಕೂಡ ಹೇಳಿದೆ ಅವರಿಗೆ, ವಾಟ್ ಈಸ್ ಎ ಕ್ಯಾಮರಾ ಅಂತ ಕೇಳಿದಾಗ ಅದೇ ಕಾನ್ಫರೆನ್ಸಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೆ ಅವರಿಗೆ, ವಿ ಕ್ಯಾಪ್ಚರ್ ಯುವರ್ ಇಮ್ಯಾಜಿನೇಷನ್ಸ್, ನಿಮ್ಮ ನೆನಪುಗಳನ್ನ, ನಿಮ್ಮ ಅನಿಸಿಕೆಗಳನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ, ಅದೇ ಕ್ಯಾಮರಾ. ಸರ್ ಏನೇ ಸ್ಪರ್ಧೆ ಇದ್ದರೂ ಕೂಡ ಸರ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಅಕೇಷನ್ ಆಗಲಿ, ಈವೆಂಟ್ ಆಗಲಿ ನಡೀಬೋದು, ನಡೀತಾ ಇರಬೇಕಾದ್ರೆ ನಿಮ್ಮ ಹತ್ರ ಏನೇ ಕ್ಯಾಮ್ರಾ ಇದ್ರೂ ನೀವು ಅದನ್ನು ಇಟ್ಕೊಂಡು ಆ ಇವೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಂತ ಒಬ್ಬ ಕ್ಯಾಮ್ರಾಮನ್ ಬರಲೇಬೇಕು, ಅವನ ಫೋಟೋ ತೆಗಿಲೇಬೇಕು, ವಿಡಿಯೋ ತೆಗಿಲೇಬೇಕು. ಸರ್ ಪ್ರೊಫೆಷ್ನಲ್ಲಿ ತೆಗೆಯೋದು ಅನ್ನೋದಕ್ಕಿಂತ ವಿಚಾರ ಏನಪ್ಪ ಅಂದರೆ, ಈಗ ಎಕ್ಸಾಂಪಲ್ಲು ಬೇರೆ ಯಾರ ಕೈಲಾದರೂ, ಅಮೇಚರ್ಸ್ ಕೈಲಿ, ಅಮೇಚರು ಪ್ರೊಫೆಷ್ನಲ್ ಅಂತ ಎರಡು ವಿಚಾರ ಬರುತ್ತೆ. ಈ ಅಮೇಚರ್ಸ್ ಏನಪ್ಪ ಅಂದರೆ ಅವ್ರಿಗೆ ಆ ಫ್ರೇಮಿಂಗ್ ಸೆನ್ಸ್ ಇರಲ್ಲ, ಸಬ್ಜೆಕ್ಟ್ ಹಿಂಗೆ ಇರುತ್ತೆ, ಏನೋ ಸಿಕ್ತು ನೋಡೋದು, ಯಾಕಂದ್ರೆ ಎಲ್ಲ ಡಿಜಿಟಲ್ ದುನಿಯ ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ, ಅವಾಗ ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ನೆಗೆಟಿವ್ ನೋಡ್ಬೇಕು, ನೆಗೆಟಿವ್ ಕ್ಯಾಮ್ರಾ ಒಳಗೆ ಲೋಡ್ ಮಾಡ್ಬೇಕಾದ್ರೆ ಬ್ಲ್ಯಾಕ್ ಕ್ಲಾತ್ನ ಒಳಗಡೆ ತಲೆ ಹಾಕ್ಬಿಟ್ಟು ಹೋಗಿ ನೆಗೆಟಿವ್ ಲೋಡ್ ಮಾಡ್ತಿದ್ದು. ಇವಾಗ ನೆಗೆಟಿವ್ ಲೋಡ್ ಮಾಡೋಂಗಿಲ್ಲ, ಏನೂ ಇಲ್ಲ, ಚಿಪ್ಪು ಡಿಜಿಟಲ್ ದುನಿಯ. ಹಾಗಾಗಿ ಹೆಂಗೆ ತೆಗೆದ್ರು ಬರುತ್ತೆ ಸರ್. ಇಂಡಿಪೆಂಡೆನ್ಸ್ ಸಿನಿಮಾ ಪಾರು ಅಂತ ಒಂದು ಆಗಿದೆ ಸರ್. ಪಾರು ಅನ್ನೋದೊಂದು ನೈಜ ಘಟನೆ ಸರ್, ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ಒಂದು ನಿಜ ಘಟನೆ. ಈ ಚಿಂದಿ ಪೇಪರ್ ಆಯೋ ಅಂತ ಒಂದು ಸಣ್ಣ ಹುಡುಗಿ, ಎಜುಕೇಷನ್ ಬಗ್ಗೆ ಇಂಪ್ರೆಸ್ ಆಗಿ, ತಾನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ತಾಳೆ. ಅದಕ್ಕೆ ಆ ಜೊತೆಗಿದ್ದ ಹುಡುಗರು ಸಹಾಯ ಮಾಡ್ತಾರೆ. ಯಾರು ಇನ್ಸ್ಪೈರ್ ಮಾಡಿದ್ರು ಇದರ ಚಿತ್ರದ ಕತೆ ಮತ್ತು ನಿರ್ದೇಶಕರು, ಹನುಮಂತ್ ಪೂಜಾರ್ ಅಂತ ಸರ್. ಸರ್ ನಮ್ಮ ಪಾಲಿಗೆ ಬಂತು ಅಂದಾಗ ಅವ್ರು ನಮ್ಮ ತುಂಬ ಆತ್ಮೀಯ ಸ್ನೇಹಿತರು, ನಿರ್ದೇಶಕರು ನನ್ನ ತುಂಬ ಆತ್ಮೀಯ ಸ್ನೇಹಿತರು. ಅವರು ಹೀಗೆ ಮಾತುಕತೆಯನ್ನು ಮಾಡ್ತಾ ಇರ್ಬೇಕಾದ್ರೆ, ಸಿನಿಮಾ ಮಾಡಬೇಕು ಅಂತ ನಾವು ಹೊರಟಿರಲಿಲ್ಲ, ಏನೋ ಒಂದು ಮಾಡಬೇಕು, ಒಂದು ಶಾರ್ಟ್ ಮೂವಿ ಆದರೂ ಶೂಟ್ ಮಾಡೋಣ. ಸುಮ್ಮನೆ ಒಂದು ಕಾರಣದಿಂದ ಯಾವುದೋ ನಡಿಬೇಕಾಗಿರೋ ಕೆಲಸ ಸ್ಟಾಪ್ ಆಗಿತ್ತು, ಒಂದು 2 ಐಡ್ಲಿ ಆಗಿದ್ದು, ನಾವು ಒಂದೇ ಕಡೆ ಕೂತ್ಕೊಳ್ಳೋದು, ಸುಮ್ಮನೆ ಟೀ ಕಾಫಿ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇತ್ತು. ಈಗ ಅಚಾನಕ್ಕಾಗಿ ಈ ಒಂದು ಕಾನ್ಸೆಪ್ಟ್ ಮಾಡೋಣ, ಶಾರ್ಟ್ ಮೂವಿ ಆದರೂ ಮಾಡೋಣ ಅಂಥೇಳಿ ಪ್ಲಾನ್ ಮಾಡಿಕೊಂಡು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡಿಲ್ಲ, 4 ಜನ ಸಣ್ಣ ಸಣ್ಣ ಮಕ್ಕಳು, ಪುಟಾಣಿ ಮಕ್ಕಳು, ಅವ್ರುಗಳನ್ನ ಹಾಕ್ಕೊಂಡು
ಅನ್ನಿಸ್ತು ಶುರು ಮಾಡಿದಾಗ, ಅಯ್ಯೋ ಇವ್ರ ಕೈಲಿ ನಾವು ಹೆಂಗೆ ಆ್ಯಕ್ಟಿಂಗ್ ಮಾಡಿಸೋದು, ಇವ್ರ ಕೈಲಿ ಮಾಡೋಕ್ಕಾಗತ್ತಾ? ನಾವು ಮಾಡ್ಕೊಂಡ್ರೆ ಶೆಡ್ಯೂಲ್ ನೋಡಿದ್ರೆ ಇಷ್ಟು ಕಮ್ಮಿ ಇಟ್ಟು 25 ದಿನ 30 ದಿನ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಇವ್ರೇನಾರು ಒಬ್ರು ಪಲ್ಟಿ ಹೊಡೆದು ಬಿಟ್ರೆ ಒಂದು ದಿನ ಫುಲ್ ಹೋಗ್ಬಿಡ್ತದಲ್ಲ. ಈ ಮಕ್ಕಳನ್ನ ಚಾಕ್ಲೇಟ್ ಬಿಸ್ಕೆಟ್ ಕೊಟ್ಟು ಆಟ ಆಡಿಸ್ಕೊಂಡು ಕೆಲಸ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ದು. ಬಟ್ ಅಲ್ಲಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಅನ್ನಿಸ್ತು ನಾವೇನೂ ಇಲ್ಲ ಇವ್ರ ಮುಂದೆ, ದೇ ಆರ್ ಅಲ್ಟಿಮೇಟ್ ಕಿಡ್ಸ್ ಅನ್ನಿಸ್ತು. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ನೋಡ್ಬೋದು ಸರ್. ಸರ್, ತುಂಬಾ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅದು, ಅದನ್ನು ಹೇಳ್ಕೊಳೋಕ್ಕಾಗಲ್ಲ ನಾನು. ಅಂಥ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಸರ್. ಅಂದರೆ ನನಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಸಿಕ್ತು, ಡಾಕ್ಯುಮೆಂಟ್ರಿಗಳಿತ್ತು, ಸುಮಾರು ಗೌರ್ಮೆಂಟ್ ಡಾಕ್ಯುಮೆಂಟ್ರಿಗಳು ಮಾಡಿದ್ದೀನಿ, ಆ್ಯಡ್ಸ್ ಇತ್ತು, ಸೀರಿಯಲ್ಗಳಿತ್ತು. ಹೀಗಾಗಿ ಸಿನಿಮಾ ಕಡೆ ಸ್ವಲ್ಪ ಟಚ್ ಕಡಿಮೆ, ಒಲವು ಜಾಸ್ತಿ ಇರಲಿಲ್ಲ. ಜೀವನ ಅಂತೂ ನಡೀತಾ ಇತ್ತು, ಮಾಡಲೇಬೇಕಾಗಿತ್ತಲ್ಲ ಸರ್. ಸಿನಿಮಾಗೆ ಕಾಯ್ಕೊಂಡು ಕೂತಿದ್ದಾಗ ಏನು ಆ ಪ್ರಯೋಜನ ಆಗಿರಲಿಲ್ಲ ನನಗೆ. ಅಟ್ಲೀಸ್ಟ್ ಜೀವನವನ್ನು ನಡಿಬೇಕಾಯ್ತು, ಲೈಫ್ ಲೀಡಿಂಗ್ ಆಗಿ ಏನೋ ಚಿಕ್ಕಿದ ಕೆಲಸ ಮಾಡ್ತಿದ್ದೆ. ಹೌದು ಸರ್, ಅದು ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ರು ಸರ್. ಈಗ ಮದುವೆ ಅದು ಇದು ಅಂತ ತಕೊಂಡಿರ್ಬೇಕಾದಾಗ, ಆಕ್ಚುಲಿ ಕೆ ಎಂ ಇಂದ್ರ ಅವರ ತಮ್ಮ ಕೋಟಿ ಸೂರ್ಯ ನನ್ನ ಕ್ಲಾಸ್ಮೇಟ್, ಒಂದೇ ಸ್ಕೂಲ್ನಲ್ಲಿ ಒಂದೇ. ಇಂದ್ರ ಸರ್, ಇಂದ್ರ ಅವ್ರು ಬಂದು ನನಗೆ ಸೀನಿಯರ್ ಆಗಿದ್ರು, ನಮ್ಮಿಬ್ರಿಗೂ ಸೀನಿಯರ್ ಆಗಿದ್ರು. ಒಂದು ರೋಡ್ ಹಿಂದೆ ಮುಂದೆ ನಮ್ಮ ಮನೆಗಳಿದ್ದಿತ್ತು ರಾಜಾಜಿನಗರದಲ್ಲಿ. ಸೊ ಹೀಗಾಗಿ ಒಂದೇ ಸ್ವಲ್ಪ ಸಂಜೆ ಹೊತ್ತು ಸೇರ್ತಿದ್ದೋ ಎಲ್ಲೋ ಒಂದು ಕಡೆ ಸೇರ್ತಿದ್ದೋ ಆಟಗಳಾಡ್ತಿದ್ದೋ. ಹಿಂಗೆ ಅವರು ಮ್ಯೂಸಿಕ್ ಕಡೆ, ನಾಟಕದ ಕಡೆ ಅವ್ರಿಗೆ ಒಲವಿತ್ತು. ಹೀಗಾಗಿ ಯಾಕೆ ಮಾಡಬಾರ್ದು ಅಂತೇಳಿ ಅದೇ VHS ಕ್ಯಾಮ್ರಾ, ಏನು ಮದುವೆ ತೆಗಿತಾ ಇದ್ರೆ ಆ ಕ್ಯಾಮ್ರಾನ ಇಟ್ಕೊಂಡು ಅದಕ್ಕೆ ಕತೆ ಮಾಡಿ ಶೂಟ್ ಮಾಡಿದ್ರು ಸರ್. ಅದಕ್ಕೂ ಮುಂಚೆ ರಾಜು ಆಚಾರ್ಯರು ಇನ್ನೊಂದು ಶಾರ್ಟ್ ಮೂವಿಯನ್ನು ಕೊಟ್ಟಿದ್ರು ಸರ್, ಇಂಡಿಯಾಸ್ ಫಸ್ಟ್ ನೈಟ್ ಅಂತ ಒಂದೇನೋ ಟೈಟ್ಲ್ ಇತ್ತು ನೆನಪು, ಅದೇನ ಪರ್ಫೆಕ್ಟ್ ಅನ್ನೋದು ನಂಗೆ ಗೊತ್ತಿಲ್ಲ. ಸಿನಿಮಾ ಅಂದರೆ ಏನು, ಸಿನಿಮಾ ಮಾಡೋಕ್ಕೆ ಬಂದಿರೋರ ಕತೆ ಏನು, ಸಿನಿಮಾ ಔಟ್ಪುಟ್ ಹೆಂಗೆ ಬರುತ್ತೆ, ಸಿನಿಮಾ ಮಾಡೋಕ್ಕೆ ಬಂದಿರೋರು ಊಟ ತಿಂಡಿಯಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ, ಇದನ್ನೆಲ್ಲ ಒಂದು ಕತೆ ಮಾಡಿಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ದು. ಅದಕ್ಕೆ ಹೇಳೋಕ್ಕೋಗ್ಬೇಕಾದ್ರೆ ಅದನ್ನು ಇನ್ನೂ ನನ್ನ ಮೈಂಡಲ್ಲಿ ಇಟ್ಕೊಂಡು ಮತ್ತೆ ಅದಕ್ಕೆ ರೀವರ್ಕ್ ಮಾಡಿದ್ದೀನಿ. ಸಿನಿಮಾ ಅದರ ಟೈಟ್ಲ್ ಬಂದುಬಿಟ್ಟು ಸಿನಿಮಾಯಣ ಅಂತ, ಅಂದರೆ ಸಿನಿಮಾ ಮಾಡೋಷ್ಟರಲ್ಲಿ ಹೆಣ ಬೀಳುತ್ತೆ ಅನ್ನೊಂದು ಪದ ಇಟ್ಕೊಂಡು ಸಿನಿಮಾ ಹೆಣ ಅಂತ ಮಾಡಿದ್ದೀನಿ. ಹೌದು ಸರ್, ಸಿನಿ ಕನಸು ಕಿರುಚಿತ್ರೋತ್ಸವ ಅಂತ ಮಾಡಿದ್ವಿ ಸರ್. ಸರ್, ಅದು ನನ್ನ ದೊಡ್ಡೆಷ್ಟು ಡ್ರೀಮ್ ಆಗಿತ್ತು ಸರ್, ನನ್ನ ಜೀವನದ ಒಂದು ಕನಸು ಅಂತಲೇ ಇಟ್ಕೋಬೋದು. ಸೈಮಾ ಲೆವೆಲ್ಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಬಟ್ ಸೈಮಾ ಅಲ್ಲದಿದ್ದರೂ ಸಣ್ಣದೊಂದು ಸೈಮಾ ಥರ ನಾನು ನಡೆಸಿದ್ದೀನಿ ಅದನ್ನು. ಗುರುಗಳು ಅಂತಂದರೆ ನಮ್ಮ ಅಶೋಕ್ ಕಶ್ಯಪ್ ಸರ್. ಸರ್, ನಾನು ಅವರ ನನ್ನ ಮೊದಲ ಸಿನಿಮಾ ಕುರುಬನ್ ರಾಣಿ, ಅವ್ರಿಗೆ ಅಸ್ಟೆಂಟಾಗಿ ನನ್ನ ಕೆಲಸ ಈಗ ಸುಮಾರು ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಆ ಕಡೆ ಈ ಕಡೆ ಏನೇನೋ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಮ್ಮ ಶ್ರೀಸಂಗಮ ಚಾನಲನ್ನು ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ, ನಿಮ್ಮ ವ್ಯೂಸ್ ಹೀಗೆ ಹೆಚ್ಚುತ್ತಾ ಇರಲಿ ನಮಗೆ. ಧನ್ಯವಾದ.